ಹೆಂಗೆ ನಡೀತಿದೆ ರಾಜಕೀಯ ಚೆನ್ನಾಗಿ ನಡೀತಾ ಇದೆ ಹಾಂ ಹಾಂ ಹಾ ಕೆಲವರು ಏನಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರಿದ್ರು ಈ ತೆರೆ ಮುಂದೆ ಒಂದಷ್ಟು ಅಬ್ಬರ ಮಾಡೋದು ಜಾಸ್ತಿ ಆದ್ರೆ ಆಗಲೇ ಮೂರನೇ ಬಾರಿ ಶಾಸಕರಿದ್ದೀರಿ ತೊಂಬತ್ನಾಕರಲ್ಲ ನೀವು ಚುನಾವಣೆ ಕಂಟೆಸ್ಟ್ ಮಾಡಿದ್ರು ಪಿಯಿಂದ ಕಂಟೆಸ್ಟ್ ಮಾಡಿದ್ರಿ ನೀವು ಕೇವಲ ಈ ತೇರ್ದಾಳ ಕ್ಷೇತ್ರದ ಶಾಸಕರಾಗಿದ್ದಷ್ಟೇ ಅಲ್ಲ ನೀವು ಜಮಖಂಡಿನಲ್ಲಿ ಚುನಾವಣೆಯನ್ನು ಗೆದ್ದಿದ್ರಿ ಬಾಗಲ್ಕೋಟೆ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಆಗಿತ್ತು ಆಗಿದೆ ಜೊತೆಗೆ ಸಮ್ ಟೈಮ್ ಎಲ್ಲ ಜನ ದಬಾಕ್ ಬಿಡ್ತಾರೆ ಹಿಂಗೆ ಚೇಂಜಸ್ ಆಗುತ್ತೆ ಬಟ್ ಈ ಬಾರಿ ಚುನಾವಣೆ ಹೇಗಿದೆ ಬಾಗಲಕೋಟೆಯಲ್ಲಿ ಅದರಲ್ಲೂ ಕೂಡ ತೇರ್ದಾಳದ ಕತೆ ಹೇಗಿದೆ ಅಂತ ನಮ್ದು ಗೆಲ್ಲಲಿಕ್ಕೆ ಏನು ತೊಂದರೆ ಇಲ್ಲ ಈಸಿಯಾಗಿ ಗೆಲ್ತೀವಿ ಜನಾಭಿಪ್ರಾಯ ಚೆನ್ನಾಗಿದೆ ಜನರ ಕೆಲಸ ಮಾಡಿವಿ ಹ್ಞೂ ಅದೇ ಕ್ಷೇತ್ರದಾಗ ಜನರ ಸ್ಪಂದನೆ ಮಾಡುವಂಥದ್ದನ್ನು ಮಾಡಿವಿ ಹ್ಞೂ ಶಕ್ತಿ ಮೀರಿ ಕೆಲಸ ಮಾಡಿದ್ದಕ್ಕಾಗಿ ಜನರ ಪ್ರೀತಿ ಒಲವನ್ನು ಪಕ್ಷದ ಮ್ಯಾಗ ನನ್ನ ಮ್ಯಾಗ ಅದ ಅದರಿಂದ ಈಸಿಯಾಗಿ ಗೆಲ್ತೀವಿ ಯಾರೇ ಕ್ಯಾಂಡೇಟ್ ಆಗಲಿ ಅಪೋದೊಳಗೆ ಯಾರೇ ಆದರೂ ಸಹಿತ ನಾವು ಹೆಚ್ಚು ಅಂತರದಿಂದ ಗೆಲ್ತೀವಿ ಹೋದ ವರ್ಷ ಇಪ್ಪತ್ತೊಂದು ವರ್ಷ ಅವರು ಇಡ್ಲಿ ಗೆದ್ದಿದ್ನಿ ಈ ಸಲ ಅದಕ್ಕಿಂತಲೂ ಜಾಸ್ತಿ ಆಗ್ಬೋದನ್ನೋ ಅಂತ ನಿರೀಕ್ಷೆ ಅದು ನೀವು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಫಲಿತಾಂಶ ಚೇಂಜ್ ಆದಾಗ್ಲೂ ಕೂಡ ಭಾರಿ ಅಂತರದಿಂದ ಸೋತಿರ್ಲಿಲ್ಲ ಇಲ್ಲ ನೂರು ಅಷ್ಟೇ ಎರಡು ಸಾವಿರದ ಐನೂರು ಮತಗಳಲ್ಲಿ ಸೋತಿದ್ರಿ ನೀವು ನಿಮ್ಮದೇ ಆದಂಥ ಶಕ್ತಿ ಇದೆ ನಾಟ್ ಓನ್ಲಿ ತೇರ್ದಾಳದಲ್ಲಿ ಮಾತ್ರ ಅಷ್ಟಲ್ಲ ಬಿ ಜೆ ಪಿ ಖಾತೆ ತೆರೆಯೋಕೆ ನಿಮ್ಮ ಶಕ್ತಿ ಜಮ್ಖಂಡಿನಲ್ಲಿ ಕೂಡ ನಿಮ್ದು ಪ್ರಭಾವ ಇದೆ ಎರಡು ಮೂರು ಕ್ಷೇತ್ರದಲ್ಲಿ ನಿಮ್ದೇ ಆದಂಥ ಪ್ರಾಬಲ್ಯವನ್ನು ಇಟ್ಕೊಂಡಂಥವ್ರು ನೀವು ರಾಜಕೀಯ ಬಟ್ ಮೂರು ಬಾರಿ ಶಾಸಕರಾಗಿದ್ರಿ ಇದು ಸೇರಿ ಯಾಕೆ ಸಚಿವರಾಗ್ಲಿಲ್ಲ ಅಂತ ನಾವೊಂದು ಸಿದ್ಧಾಂತಕ್ಕೆ ಬದ್ಧರಾಗಿ ಪಕ್ಷದಾಗಿದ್ದವರು ಹ್ಮ್ ಮೊದಲು ನಮ್ದು ಆದ್ಯತೆ ರಾಷ್ಟ್ರ ಹ್ಮ್ ಆಮೇಲೆ ಪಕ್ಷ ಆಮೇಲೆ ನಮ್ಮ ಇಂಡಿವಿಜುವಲ್ ಮತ್ತು ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಇರಬೇಕು ಸರ್ಕಾರ ಇದ್ದ್ರ ಇಡೀ ರಾಜ್ಯದ ಅಭಿವೃದ್ಧಿ ಆಗ್ಲಿಕ್ಕೆ ಅದ ಅದರ ಜೊತೆ ನಮ್ಮ ಆಗ್ಲಿಕ್ಕೆ ಸಾಧ್ಯ ಅದ ಈ ಗೊಂದಲದೊಳಗೆ ನಾವೇ ಎಲ್ಲ ಬೆಳ್ಕೊತ ಸೀನಿಯರ್ ಆಗಿ ಮತ್ತು ಸರ್ಕಾರ ರಚನೆ ಮಾಡೋದು ಕಠಿಣ ಆಗ್ತದೆ ಅದರಿಂದ ನಾವು ಒಟ್ಟು ತ್ಯಾಗ ಮಾಡಿ ಹೊಸಬರ್ಗ ಬಂದವ್ರಿಗೆ ಯಾರು ಬೇಕಂತಾರ ಅವ್ರಿಗೆ ಭಾಳ ಫೈನಲ್ ಗೆರೆಯೊಳಗೆ ನಿಂತು ಹೊಡೆದಾಡ್ತಾರೆ ಅವ್ರು ಅಂತ ಬಿಟ್ಟಿವಿ ಯಾಕೆಂದ್ರೆ ಬಾಗಲಕೋಟೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಮುದೋಳದಲ್ಲಿ ಗೋವಿಂದ ಕಾರಜೋಳ ಅವರು ಸಚಿವರು ಬೆಳಿಗ್ಗೆಯಲ್ಲಿ ಮುರುಗೇಶ್ ಅವರು ಸಚಿವರು ಸಿದ್ದು ಸೌದಿ ಅವರು ಯಾವಾಗ ಸಚಿವರು ಆಗ್ತಾರೆ ಅಂತ ಟೈಮ್ ಕೂಡಿ ಬಂದಾಗ ಟೈಮ್ ಕೂಡಿ ಬಂದಾಗ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ ಅಕ್ಕಪಕ್ಕ ಕ್ಷೇತ್ರ ಗೆಲ್ಸ್ಕೊಳ್ಳೋ ಕೆಪಾಸಿಟಿ ಇರೋ ಶಾಸಕ ಅಂತಂದ್ರೆ ಸಿದ್ದು ಸೌದಿ ಕೂಡ ಹೌದು ಬಹಳ ಚರ್ಚೆಯಲ್ಲಿ ಇರ್ತೀರಿ ಸಮ್ ಟೈಮ್ ಆಗ್ಬಿಟ್ರು ನೆಕ್ಸ್ಟ್ ಮಿನಿಷ್ಟ್ ಆಗೇ ಬಿಟ್ರು ಅಂತ ಇರುತ್ತೆ ಬಟ್ ಆಗೋದಿಲ್ಲ ಅವಾಗ ಅವಾಗ ಏನ್ಸುತ್ತೆ ಏನನ್ಸುತ್ತೆ ತಮಗೆ ನಾವೇನು ಮಿನಿಸ್ಟರ್ ಆಗ್ಬೇಕತ್ ನಿತ್ಯವರಲ್ಲ ನಾವು ರಾಷ್ಟ್ರ ಸದೃಢವಾಗಿರ್ಬೇಕಾದ್ರೆ ಬಿ ಜೆ ಬೇಕು ಓಕೆ ಆ ಸಿದ್ಧಾಂತ ಮ್ಯಾಲೆ ಪಾರ್ಟಿ ಒಳಗದಿವಿ